ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಐ ವಿಟ್ನೆಸ್ ಹೇಳಿಕೆಗಳನ್ನು ಮುಂದಿಟ್ಟು ವಾದ ಮಂಡಿಸಿದರು. ಶೆಡ್ನ ಸೆಕ್ಯೂರಿಟಿ ಪುನೀತ್ ಹೇಳಿಕೆ ಉಲ್ಲೇಖಿಸಿದ್ದಾರೆ. ಜೂನ್ 8ರಂದು ಎಂದಿನಂತೆ ಕೆಲಸ ಮಾಡ್ತಾ ಇದ್ದೆ. ಶೆಡ್ಗೆ ಹೋದಾಗ ನಂದೀಶ್, ಧನರಾಜ್ ಎಲ್ಲರೂ ಇದ್ರು. ರೇಣುಕಾಸ್ವಾಮಿಯನ್ನ ಎತ್ತಿ ಕೂಗ್ತಾ ಇದ್ರು. ಏನಾಯ್ತು ಅಂದಾಗ ಪವಿತ್ರಾಗೆ ಮೆಸೇಜ್ ಮಾಡಿದ್ದಾನೆ ಅಂತ. ಬಳಿಕ ದರ್ಶನ್, ಪವಿತ್ರ, ವಿನಯ್, ಪವನ್ ಎಲ್ಲ ಬರ್ತಾರೆ. ಆಗ ಪವಿತ್ರ ಚಪ್ಪಲಿಯಿಂದ ಹೊಡಿತಾರೆ. ಆಗ ದರ್ಶನ್ ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಹಲ್ಲೆ ಮಾಡಿದ್ರು ಅಂತ ಹೇಳಿರೋ ಹೇಳಿಕೆ ಉಲ್ಲೇಖಿಸಿ ವಾದ ಮಂಡಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಳ್ಳಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ವಿಚಿತ್ರ ಸಮಸ್ಯೆ ಎದುರಾಗಿದೆ. ಸೆಲ್ನಲ್ಲಿ ಮೈ ಮೇಲೆ ಏನೋ ಬಂದು ಕೂತ ಅನುಭವ ಆಗ್ತಾ ಇದೆಯಂತೆ. ಅಲ್ಲದೆ ಜೈಲಿನ ಕೋಣೆಯಲ್ಲಿ ವಿಚಿತ್ರ ಕೂಗು ಕೂಡ ಕೇಳ್ತಾ ಇದೆಯಂತೆ. ಭಯದಲ್ಲಿ ನಿದ್ರೆ ಇಲ್ಲದೆ ದರ್ಶನ್ ಪರದಾಟವನ್ನ ಮಾಡ್ತಿದ್ದು ನಿನ್ನೆ ಪತಿಗೆ ತಾಯತವನ್ನ ಕಟ್ಟಿ ಪತ್ನಿ ವಿಜಯಲಕ್ಷ್ಮಿ ಹೋಗಿದಾರಂತೆ. ರೇಣುಕಾಸ್ವಾಮಿ ಆತ್ಮದ ಕಾಟ ಅಂತ ಹೇಳಲಾಗ್ತಿದೆ. ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಜಾತಿ ಜನಗಣತಿ ವರದಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಈ ಸಂಬಂಧ ಸಿಎಂ ಭೇಟಿ ಮಾಡಿದ್ದಾರೆ ದಲಿತ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಹಾಗೂ ಆರ್ವಿ ತಿಮ್ಮಾಪುರ. ಜಾತಿ ಜನಗಣತಿ ನಾವು ತರದೇ ಇದ್ದಾಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟುಬಿಟ್ರು ಅಂತ ಅಂದಿದ್ರು. ಇವಾಗ ನಾವು ಜನಸಮುದಾಯದ ಮುಂದೆ ವರದಿ ತರ್ತಿದ್ದೇವೆ ಅಂದಾಗ ಅವರಿಗೆ ನುಂಗಲಾರದ ತುತ್ತಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ರು. ಅಕ್ಟೋಬರ್ 18ರ ಕ್ಯಾಬಿನೆಟ್ನಲ್ಲಿ ವರದಿ ಚರ್ಚೆ ಆಗಲಿದೆ ಅಂತ ಪರಮೇಶ್ವರ್ ಹೇಳಿದರು. ತರದೇ ಇದ್ದಾಗ ಜಾತಿ ಗಣತಿ ಬೇಕಾಗ ಒಂದು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾ ಇದ್ರು. ಹೌದಾ? ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು, ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು, ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು. ಈಗ ನಾವು ಜನಗಳ ಜನಸಮುದಾಯಕ್ಕೆ ಪಬ್ಲಿಕ್ಕಿಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರದ ತುತ್ತಾಗಿದೆ. ಇನ್ನು ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದು, ಜಾತಿ ಗಣತಿಯನ್ನ ರಾಜಕೀಯವಾಗಿ ಚರ್ಚೆ ಮಾಡ್ತಿದ್ದಾರೆ. ವೀರಶೈವ ಒಕ್ಕಲಿಗ ಸಂಘ ಸಂಸ್ಥೆಗಳು ಇದನ್ನ ಬೇಡ ಅಂತಿದ್ದಾರೆ. ಜಾತಿ ಗಣತಿ ಸಬ್ಮಿಟ್ ಮಾಡಿದ ಬಳಿಕ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ, ನಂತರ ತಪ್ಪಿದ್ರೆ ಸರಿಪಡಿಸಲಾಗುತ್ತೆ ಅಂತ ಹೇಳಿದರು. ಜಾತಿ ಗಣತಿನ ನಾನು ಒಬ್ಬ ಒಕ್ಕಲಿಗ ಸಮಾಜನಾಗಿ ಹೇಳ್ತಾ ಇದ್ದೀನಿ, ಇದು ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ವೀರಶೈವರು ಒಕ್ಕಲಿಗರು ಎರಡೂ ಸಂಘ ಸಂಸ್ಥೆಗಳು ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈಗ ಜಾತಿ ಗಣತಿನ ಸಬ್ಮಿಟ್ ಮಾಡಿದಾರಲ್ಲ, ಅದು ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಅದಾದಮೇಲೆ ಅಲ್ಲಿ ಏನಾದರೂ ತಪ್ಪಿದ್ರೆ ಮತ್ತೆ ಏನಾದರೂ ಕರೆಕ್ಷನ್ ಮಾಡೋದಿರುತ್ತೆ, ಅಥವಾ ಸಬ್ ಕಮಿಟಿನೂ ಮಾಡೋವಂಥ ಪರಿಸ್ಥಿತಿ ಬರಬಹುದು. ಏನಾಗುತ್ತೆ, ವಿರೋಧ ಪಕ್ಷಗಳು ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತೇಳಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಜಾತಿ ಜನಗಣತಿ ವಾರ್ ಮುಂದುವರೆದಿದೆ. ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿರುವ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ, ಕಾಂತರಾಜ್ ರಿಪೋರ್ಟ್ ವೈಜ್ಞಾನಿಕ ಆದರೆ ಅವೈಜ್ಞಾನಿಕ ಅಂತಾರೆ, ಇದು ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ, ಆದಷ್ಟು ಬೇಗ ಜಾರಿ ಆಗಬೇಕು. ಜಾತಿ ಜನಗಣತಿ ವರದಿಯ ಸರ್ವೆ ಮಾಡುವಾಗ ನಾನು ಓಡಾಡಿದ್ದೇನೆ, ಶಾಮನೂರು ಶಿವಶಂಕರಪ್ಪ ಓಡಾಡಿದಾರ, ಮನೆಯಲ್ಲೇ ಕುರಿತು ಮಾತಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಒತ್ತಾ ಇದೆ, ಈಗ ಅದು ಇಂಪ್ಲಿಮೆಂಟ್ ಮಾಡ್ರಿ ಅಂತ ನಾವು ಕಾಂಗ್ರೆಸ್ ಹೇಳ್ತಾ ಇದ್ದೇವೆ. ರೆಡಿ ಆಗಲಿಲ್ಲ, ಆಗಿ ಸರ್ಕಾರ ರೆಡಿ ಆಗಲಿಲ್ಲ, ಅದಕ್ಕೆ ಮಾಡೋಕ್ಕಾಗುತ್ತೆ, ಮಾಡ್ಬೋದಾಗಿತ್ತು, ಅವರು ಮಾಡ್ಬೋದಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈಗ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಮೇಲೆ ಒತ್ತಡ ನಂದಿದೆ. ಇನ್ನು ಜಾತಿ ಜನಗಣತಿ ಸಮೀಕ್ಷೆ ವಿಚಾರದಲ್ಲಿ ಸಮಾಜ ಒಡೆಯುವ ಕೆಲಸ ಆಗಬಾರದು ಅಂತ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡುವ ಕೆಲಸ ಆಗ್ತಾ ಇದೆ, ಅವರ ಉದ್ದೇಶ ಸಮಾಜ ಒಡೆಯುವುದು ಅಂತ ವಾಗ್ದಾಳಿ ನಡೆಸಿದರು. ಬಿಜೆಪಿ ನಿಲುವನ್ನು ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಜಾತಿ ಸಮೀಕ್ಷೆ ಜನಗಣತಿ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಆಗಬೇಕು, ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ದುರ್ಬಲರಾಗಿರೋರಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಆಗಬೇಕು, ಸಮಾಜ ಒಡೆಯೋ ದೃಷ್ಟಿಯಿಂದ ಆಗಬಾರದು. ನಮ್ಮ ಭಾಳ ಸ್ಪಷ್ಟ ಇದೆ, ಸಾಮಾಜಿಕ ನ್ಯಾಯ ಕೊಡೋ ದೃಷ್ಟಿಯಿಂದ ಸದುದ್ದೇಶದ ಹಿನ್ನೆಲೆಯಲ್ಲಿ ನಾವು ಜಾತಿ ಗಣತಿಯನ್ನು ಸ್ವಾಗತಿಸ್ತೇವೆ. ಇತ್ತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, 10 ವರ್ಷಗಳ ಹಿಂದೆ ಜಾತಿ ಗಣತಿಯಾಗಿದೆ, ಅಭಿವೃದ್ಧಿ ಮಾಡದೆ ಈಗ ಮುಡ ಹಗರಣ ಮುಚ್ಚಿಕೊಳ್ಳಲು ಇಲ್ಲಸಲ್ಲದ ಕಸರತ್ತು ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು.
ಜಾತಿ ಜನಗಣತಿ ಬಗ್ಗೆ ವಿಜೇಂದ್ರ ಮಾತನಾಡಿ, ಸಿದ್ದರಾಮಯ್ಯ ಅವರ ಜಾತಿ ಜನಗಣತಿ ಸಂಪೂರ್ಣ ರಾಜಕೀಯವಾಗಿದೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ತಯಾರಿ ಮಾಡಿ ಕ್ಯಾಬಿನಲ್ಲಿಟ್ಟು ಮಂಡಿಸೋ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪಕ್ಷ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದವರು ವಿರೋಧ ಮಾಡುತ್ತಿದ್ದಾರೆ. ಅವೈಜ್ಞಾನಿಕ ವರದಿ ಅಂತ ವಿರೋಧ ಇದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ, ಮೈಸೂರಿನ ಮುಡ ಹಗರಣ ಮುಚ್ಚಿಕೊಳ್ಳಲು ಇದನ್ನು ರಾಜಕೀಯ ದಾಳವಾಗಿ ಬಳಸಿಕೊಂಡಿದ್ದಾರೆ ಅಂದಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ವಿನಯ್ ಕುಲಕರ್ಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಅವಳನ್ನ ಟಚ್ ಮಾಡಿದ್ರೆ ತಾಯಿಯನ್ನ ಟಚ್ ಮಾಡಿದ ಹಾಗೆ, ಜಸ್ಟ್ 2-3 ಸಲ ವಿಡಿಯೋ ಕಾಲ್ ಮಾಡಿದ್ದೇನೆ ಅಷ್ಟೇ. ಅದೇ ವಿಡಿಯೋ ಕಾಲ್ ಇಟ್ಕೊಂಡು ಷಡ್ಯಂತ್ರ ಮಾಡಲಾಗ್ತಾ ಇದೆ. ಆ ಮಹಿಳೆ ಸಂತ್ರಸ್ತೆ ರೈತ ಸಂಘದ ರೈತರನ್ನ ಕರ್ಕೊಂಡು ಬರ್ತಾ ಇದ್ರು, ವಿಡಿಯೋ ಕಾಲ್ ಮಾಡ್ತಾ ಇದ್ರು, ವಾಟ್ಸ್ಆ್ಯಪ್ನಲ್ಲಿ ಹಾರ್ಟ್ ಸಿಂಬಲ್ ಹಾಕುವುದು ಶುರು ಆಗಿತ್ತು. ನನ್ನದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಭೇಟಿ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂ ZS ಸೆಕ್ಯೂರಿಟಿಗೆ ಸೆಡ್ ಹೊಡೆದಿದ್ರು ರೆಡ್ಡಿ. ಗಂಗಾವತಿಯಲ್ಲಿ ಶನಿವಾರ ಸಂಜೆ ಸಿಎಂ ಬೆಂಗಾವಲು ವಾಹನ ಎದುರಿಗೆ ಕಾರು ಚಲಾಯಿಸಿಕೊಂಡು ಹೋಗಿದ್ರು. ಈ ಬಗ್ಗೆ ನ್ಯೂಸ್ 18 ಸಮಗ್ರ ವರದಿಯನ್ನ ಮಾಡಲಾಗಿತ್ತು. ರೆಡ್ಡಿ ಕಾರು ಚಾಲಕ ವಿರುದ್ಧ FIR ದಾಖಲಾಗಿತ್ತು. ಇದೀಗ ರೆಡ್ಡಿ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ರೆಡ್ಡಿ ಕಾರು ಹಾಗೂ ಇನ್ನೆರಡು ಕಾರುಗಳ ಮೇಲೆಯೂ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು. ರಾಜ್ಯದಲ್ಲಿ ಮುಡ ಹಗರಣದ ತನಿಖೆ ಬಳಿಕ ಸಿಎಂ ಬದಲಾವಣೆ ಕೂಗು ಜೋರಾಗಿದೆ. ಇಂಥ ಸಮಯದಲ್ಲೇ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆಶಿ ಎದುರು ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಲಾಗಿದೆ. ಅಲ್ಲದೆ ಈ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆಶಿ, ರಾಜ್ಯದಲ್ಲಿ ಸಿಎಂ ಇರುವಾಗ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಬೆಳಗಾವಿಯಲ್ಲಿ ಹಲಗಾಮಚ್ಚೆ ಬೈಪಾಸ್ ರಸ್ತೆ ವಿಚಾರಕ್ಕೆ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿ ಮತ್ತು ರೈತರ ನಡುವೆ ವಾರ್ ನಡೆದಿದೆ. ಇವತ್ತಿನಿಂದ ಕಾಮಗಾರಿ ಶುರುವಾಗಿದ್ದು, ಭೂಸ್ವಾಧೀನ ಮಾಡಿಕೊಳ್ಳದೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ರೈತರು JCB ಮೇಲೆ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ತಡೆಯಾಜ್ಞೆ ದಾಖಲೆ ತೋರಿಸಿದ ಮೇಲೆ ಕಾಮಗಾರಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಿಮ್ಮ ಬಾಯ ಮಾತ್ಲೇ ನಡೀದಾರೆ, ಕಾನೂನು ಐತು ಕಾನೂನಿಗೆ ತಲೆ ಮಾಡ್ತಿರುವ ಕಾನೂನು. ರಾಜಸ್ಥಾನದ ಗಣಿ ಉದ್ಯಮಿಯೊಬ್ಬರು ನೆಲಮಂಗಲ ಬಳಿಯ ಪಾಲನಹಳ್ಳಿ ಮಠಕ್ಕೆ 3,000 ಎಕರೆ ಭೂಮಿಯನ್ನ ದಾನ ಕೊಟ್ಟಿದ್ದಾರೆ ಎನ್ನಲಾಗಿದೆ. 78 ವರ್ಷದ ಗಣಿ ಉದ್ಯಮಿ PB ಓಸ್ವಾಲ್ ಜೈನ್ ಅನ್ನೋರು ಮಠಕ್ಕೆ ತಮ್ಮ ಸ್ವಯಾಜಿತ ಆಸ್ತಿಯನ್ನ ದಾನ ಮಾಡಿದ್ದಾರೆ ಅಂತ ಮಠದ ಮೂಲಗಳು ತಿಳಿಸಿವೆ. ಹರಿಯಾಣ ಜಮ್ಮು ಕಾಶ್ಮೀರ ಫಲಿತಾಂಶ ಹೊರಬಿದ್ದಿದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ನಯಾಬ್ ಸಿಂಗ್ ಶೈನಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ. 90 ಸ್ಥಾನಗಳ ಪೈಕಿ ಬಿಜೆಪಿ 48 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರೆ 37 ಸ್ಥಾನಗಳಲ್ಲಿ ಕಾಂಗ್ರೆಸ್ ವಿಜಯಶಾಲಿಯಾಗಿದೆ. ಸಿಎಂ ನಯಾಬ್ ಸಿಂಗ್ ಶೈನಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಶುಭಾಶಯ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ SC ಕಾಂಗ್ರೆಸ್ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ. 90 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ 49 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ 29 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಇನ್ನು PDP ಕೇವಲ 3 ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬರೋಬ್ಬರಿ 10 ವರ್ಷಗಳ ಬಳಿಕ ಸರ್ಕಾರ ರಚನೆಯಾಗುತ್ತಿದ್ದು ನ್ಯಾಷನಲ್ ಕಾಂಗ್ರೆಸ್ನ ಒಮರ್ ಅಬ್ದುಲ್ಲಾ ಸಿಎಂ ಆಗುವುದು ಬಹುತೇಕ ಖಚಿತವಾಗಿದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆ ಮಾಡ್ತಾ ಇದ್ದಂತೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಅರುಣ್ ಸಿಂಗ್, ಸುಧಾಂಶು ತ್ರಿವೇದಿ ಸೇರಿದಂತೆ ಹಲವು ನಾಯಕರು ಮೀಟಿಂಗ್ ಮಾಡಿದರು. ಹೊಸ ಸರ್ಕಾರ ರಚನೆ ಸೇರಿದಂತೆ ಹಲವು ವಿಚಾರ ಚರ್ಚೆ ಮಾಡಿದ್ದಾರೆ. ಇವತ್ತು ಹರಿಯಾಣಕ್ಕೆ ಕೇಂದ್ರ ಬಿಜೆಪಿ 2 ನಾಯಕರು ತೆರಳಿ ಸರ್ಕಾರ ರಚನೆ ಕಸರತ್ತನ್ನ ನಡೆಸಲಿದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ದೆಹಲಿಯ ಬಿಜೆಪಿ ಕಚೇರಿಗೆ ಆಗಮಿಸಿ ವಿಜಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ತಿದ್ದಂತೆ ಹರಿಯಾಣ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಾಜಧಾನಿ ಚಂಡೀಗಢದಲ್ಲಿರುವ ಧರ್ಮೇಂದ್ರ ಪ್ರಧಾನ್ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಹರಿಯಾಣ ನೂತನ ಸಿಎಂ ಯಾರಾಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಒಬಿಸಿ ಮತಗಳು ಹೆಚ್ಚಾಗಿ ವಾಲಿದ್ದು ಹಾಲಿ ಸಿಎಂ ಒಬಿಸಿ ನಾಯಕ ನಯಾಬ್ ಸಿಂಗ್ ಶೈನಿಗೆ ಮತ್ತೆ ಸಿಎಂ ಪಟ್ಟ ಒಲಿಯುವ ಸಾಧ್ಯತೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಹೆಚ್ಚಿರೋ ಕಡೆ ಬಿಜೆಪಿಗೆ ಲಾಭವಾಗಿದೆ. ಬಿಜೆಪಿ ಮುಸ್ಲಿಂ ಅಭ್ಯರ್ಥಿ ಇರೋ ಕಡೆ ಇಂಡಿಯಾಗೆ ಲಾಭವಾಗಿದೆ. NC ಕೋಟಿಯಲ್ಲಿ ಬಿಜೆಪಿಗೆ 1 ಸ್ಥಾನ ಸಿಕ್ಕಿಲ್ಲ. ಇನ್ನು Article 370 ರದ್ದು ತೆರವುಗೊಳಿಸಿದ್ದು, ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿದ್ದು ಹೆಚ್ಚು ಸೀಟು ಕೊಟ್ಟಿಲ್ಲ.
ಪಿಡಿಪಿ ಏಕಾಂಗಿ ಸ್ಪರ್ಧೆಯೂ ಬಿಜೆಪಿಗೆ ಲಾಭವಾಗಿದೆ. ಬಿಜೆಪಿಯ ಹಿಂದುತ್ವ ಅಜೆಂಡಾ ಕಣಿವೆಯಲ್ಲಿ ಕೈ ಹಿಡಿದಿದೆ. ಮಹಿಳಾ ಡಾಕ್ಟರ್ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಕೋಲ್ಕತ್ತಾದಲ್ಲಿ ವೈದ್ಯರ ಹೋರಾಟ ಮತ್ತೆ ಜೋರಾಗಿದೆ. ಅಮರಣಾಂತ ಉಪವಾಸ ಕೈಗೊಂಡಿರುವ ಕಿರಿಯ ವೈದ್ಯರಿಗೆ ಬೆಂಬಲ ವ್ಯಕ್ತಪಡಿಸಿ ಆರ್ಶಿಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸುಮಾರು 50 ಹಿರಿಯ ವೈದ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಕಳೆದ 6 ದಿನಗಳಿಂದ ಸತತ ಕುಸಿತದ ಹಾದಿಯಲ್ಲಿ ಸಾಗಿದ ಭಾರತೀಯ ಷೇರು ಮಾರುಕಟ್ಟೆ ಕೊನೆಗೂ ಚೇತರಿಕೆ ಕಂಡಿದೆ. ಇವತ್ತು ಸತತ 6 ದಿನಗಳ ಕುಸಿತಕ್ಕೆ ಬ್ರೇಕ್ ಬಿದ್ದಿದೆ. ಸೆನ್ಸೆಕ್ಸ್ 584.81 ಅಂಕಗಳ ಏರಿಕೆಯಾಗಿದೆ. ಅಂತೆಯೇ ನಿಫ್ಟಿ ಕೂಡ 517.40 ಅಂಕಗಳ ಏರಿಕೆ ಕಂಡಿದೆ. ಹೀಗಾಗಿ ಹೂಡಿಕೆದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. 70ನೇ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಿತು. ಕಾಂತಾರ ಚಿತ್ರದ ಅತ್ಯುತ್ತಮ ನಟನೆಗಾಗಿ ಡಿವೈನ್ ಸ್ಟಾರ್ ರಿಷಭ್ ಶೆಟ್ಟಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದರು. ಹಾಗೆ ಅತ್ಯುತ್ತಮ ಕನ್ನಡ ಚಿತ್ರವಾಗಿ ಹೊರಹೊಮ್ಮಿದ ಕೆಜಿಎಫ್ 2 ಚಿತ್ರದ ನಿರ್ಮಾಪಕ ವಿಜಯ್ ಕಿರಗುಂದೂರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ. ವಿದೇಶ ಸುದ್ದಿಯಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ನಡುವೆ ಯುದ್ದ ಮುಂದುವರೆದಿದೆ. ಬೈರುತ್ನಲ್ಲಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದ್ದು ಈ ವೇಳೆ ಹಿಜ್ಬುಲ್ಲಾ ಸಂಘಟನೆಯ ಹಿರಿಯ ಕಮಾಂಡರ್ ಹತ್ಯೆಯಾಗಿದ್ದಾರೆ. ದಾಳಿಯಲ್ಲಿ ಹಿಜ್ಬುಲ್ಲಾ ಬಂಡುಕೋರ ಸಂಘಟನೆಯ ಲಾಜಿಸ್ಟಿಕ್ಸ್ ಬಜೆಟ್ ಮತ್ತು ನಿರ್ವಹಣೆಯ ಜವಾಬ್ದಾರಿ ಹೊಂದಿದ್ದ ಸುಹೇಲ್ ಹುಸೇನಿ ಹತ್ಯೆಯಾಗಿರುವುದಾಗಿ ಇಸ್ರೇಲ್ ಮಿಲಿಟರಿ ಹೇಳಿದೆ. ಆದರೆ ಹಿಜ್ಬುಲ್ಲಾದಿಂದ ತತ್ಕ್ಷಣದ ಪ್ರತಿಕ್ರಿಯೆ ಬಂದಿಲ್ಲ. ದೇಶಾದ್ಯಂತ ನವರಾತ್ರಿ ಉತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬರೂ ತಾಯಿ ದುರ್ಗಾದೇವಿಗೆ ಪೂಜೆ ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿಯೂ ನವರಾತ್ರಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು, ಢಾಕಾದ ರಾಮನ ಕಾಳಿ ಮಂದಿರದಲ್ಲಿ ಕಲಾವಿದರು ದುರ್ಗಾ ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ. ಮೂರ್ತಿಗಳಿಗೆ ಕಲರ್, ಸ್ಯಾರಿ ಸೇರಿದಂತೆ ವಿವಿಧ ಅಂತಿಮ ಸ್ಪರ್ಶವನ್ನು ಕೊಟ್ಟಿದ್ದಾರೆ. ಈ ಬಾರಿಯ ನೊಬೆಲ್ ಪ್ರಶಸ್ತಿಗೆ ಹೆಸರನ್ನು ಘೋಷಣೆ ಮಾಡಲಾಗಿದ್ದು, ಭೌತ ವಿಜ್ಞಾನಿ ಅಮೆರಿಕದ ಜಾನ್ ಹಫ್ಫೀಲ್ಡ್ ಹಾಗೆಯೇ ಕೆನಡಾದ ಜೆಫ್ರಿ ಹಿಂಟನ್ ಭಾಜನರಾಗಿದ್ದಾರೆ. ಇವರಿಬ್ಬರು ಮಷಿನ್ ಲರ್ನಿಂಗ್ ಹಾಗೆಯೇ ಕೃತಕ ನ್ಯೂರಲ್ ನೆಟ್ವರ್ಕ್ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡಿದ್ದಾರೆ.